ಸಿರಿಧಾನ್ಯಗಳ ಹಾಲು ನಾಟಿ ಹಸು ಹಾಲಿನಷ್ಟೇ ಶ್ರೇಷ್ಠ. ಇದು ನೀವು ಕುಡೀರಿ, ನಿಮ್ ಮಕ್ಕಳಿಗೂ ಕುಡಿಸಿ. ನಾಟಿ ಹಸು ಹಾಲಿಗೆ ಈಕ್ವಲೆಂಟ್ ಅಂದ್ರೆ ತಪ್ಪಾಗಲ್ಲ. ನೀವಂತೂ ಸಿರಿಧಾನ್ಯದ ಹಾಲು ಕುಡಲಿಲ್ಲ, ನಿಮ್ ಮಕ್ಕಳಿಗಾದ್ರೂ ಅಟ್ಲೀಸ್ಟ್ ಸಿರಿಧಾನ್ಯದ ಹಾಲು ಕುಡಿಸ್ರಿ. ಸಿರಿಧಾನ್ಯನ ಚೆನ್ನಾಗಿ ಗುಂಡಲ್ಲಿ ರುಬ್ಬಿ ಅದನ್ನ ಬಟ್ಟೆಲ್ ಸೋಸಿ ಬಂಡಾರ ಮಾತ್ರ ಹಾಲು ಪೌಡರ್ ಮಾಡಿ ಕೊಡ್ತಾ ಇದ್ದೀವಿ. ಈ ಸಿರಿಧಾನ್ಯದ ಹಾಲಿನ ಪೌಡರ್ ನಲ್ಲಿ ಎಲ್ಲಾ ಸಿರಿಧಾನ್ಯಗಳಿರುತ್ತೆ. ದಿಲೀಪ್ ಅವರ ಈ ಜೀನಿ ಫಾರ್ಮೆಟ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಆರೋಗ್ಯ ಆಯಸ್ಸನ್ನ ಕೊಂಡ್ಕೊಳ್ಳಕ್ಕಾಗಲ್ಲ. ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಒಳ್ಳೆ ಆಹಾರ ತಿನ್ಬೇಕು, ಒಳ್ಳೆ ಆಹಾರ ತಿಂದ್ರೆ ಆಯಸ್ ಸಿಗುತ್ತೆ. ಹಾಲ್ನ ಚೆನ್ನಾಗಿ ಕುದಿಸ್ಬಿಟ್ಟು ಕುದಿಸಿರೋದಕ್ಕೆ ನಮ್ಮ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಇದೆಯಲ್ಲ, ಸ್ವಲ್ಪ ತಣ್ಣೀರಲ್ಲಿ ಅಥವಾ ಸ್ವಲ್ಪ ಹಾಲಲ್ಲಿ ಪೇಸ್ಟ್ ಮಾಡಿ ಎರಡು ಮಿಕ್ಸ್ ಮಾಡಿ ನೀವು ಏನಾದರೂ ಕುಡಿದ್ರೆ ತುಂಬಾ ಅಮೃತವಾಗಿರುತ್ತೆ. ಈ ರಾಗಿ ಹಾಲಿನಿಂದ ತುಂಬಾ ಬೆನಿಫಿಟ್ ಆಗುತ್ತೆ, ಅದರಲ್ಲೂ ಮಕ್ಕಳಿಗಂತೂ ಕೊಡಲೇಬೇಕು ಸರ್. ಸಿರಿಧಾನ್ಯದ ಹಾಲಿನ ಪೌಡರ್ ಯಾವ ರೀತಿ ಮಾಡ್ತಾರೆ ಅಂತ ಅವ್ರು ಏನಾದರೂ ನೋಡಿದ್ರೆ 100% ಅವ್ರ ಮಕ್ಕಳಿಗೆ ಕೊಡ್ತಾರೆ ಸರ್. ಬೆಳಗ್ಗೆ ಎದ್ದು ಇದನ್ನ ಕುಡಿಯೋದ್ರಿಂದ ಪ್ರತಿಯೊಂದು ಅವ್ರು ಏನ್ ತಿಂದ್ರು ಡೈಜೆಷನ್ ಆಗುತ್ತೆ ಸರ್. ಓವರ್ ಆಲ್ ಇದು ಜೀನಿ ಅಂದ್ರೆ ಏನು ಅಂದ್ರೆ ಅಮೃತ ಇದ್ದಂಗೆ. ಎಸ್, ದೇಶ ಅಭಿವೃದ್ಧಿ ಆಗ್ತಾ ಇದೆ. 2023 24 ಬರ್ತಾ ಇದೆ, ದೇಶ ಪ್ರಪಂಚ ಉದ್ಧಾರ ಆಗ್ತಿದೆ, ಬೆಳವಣಿಗೆ ಆಗ್ತಿದೆ, ಹಾಗೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಿದೆ, ಆರೋಗ್ಯದ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಿದೆ. ಈಗ ಗೊತ್ತು, 2023 ಅಂತಾರಾಷ್ಟ್ರೀಯ ಮಿಲೆಟ್ಸ್ ಇಯರ್, ಸರ್ವ ರೋಗಕ್ಕೂ ಸಿರಿಧಾನ್ಯ ಮದ್ದು. ಹೌದು, ಎಲ್ಲ ಕಾಯಿಲೆಗಳಿಗೂ ಸಿರಿಧಾನ್ಯವನ್ನು ನಾವು ಬಳಸಿದ್ರೆ ಖಂಡಿತವಾಗಿ ಕೂಡ ಅದರಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ಗೊತ್ತಿರೋ ವಿಚಾರ. ಹಾಗಾಗಿ ಸರ್ವ ರೋಗಕ್ಕೂ ಸಿರಿಧಾನ್ಯ ಮದ್ದು ಅಂದರೆ ತಪ್ಪಾಗೋದಿಲ್ಲ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಸಿರಿಧಾನ್ಯ ವಿಚಾರದಲ್ಲಿ ರಾಜ ಅಂದರೆ ಅದು ಜೀನಿ ಕಂಪ್ನಿ ದಿಲೀಪ್ ಕುಮಾರ್. ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಈಗ ದೇಶಾದ್ಯಂತ ನಂಬರ್ 1 ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಇದಿಷ್ಟೇ ಅಲ್ಲ, ವಿದೇಶಕ್ಕೂ ಕೂಡ ಸಿರಿಧಾನ್ಯವನ್ನು ದೊಡ್ಡ ಮಟ್ಟದಲ್ಲಿ ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಜೀನಿ ಕಂಪ್ನಿಯವರು. ಈಗ ಹೊಸ ವಿಚಾರ ಏನಪ್ಪ ಅಂತಂದರೆ ಸಿರಿಧಾನ್ಯಗಳ ಹಾಲಿನ ಪೌಡರ್. ಎಸ್, ಎಲ್ರಿಗೂ ಆಶ್ಚರ್ಯ, ಏನಪ್ಪ ಸಿರಿಧಾನ್ಯ, ಓಕೆ ಸಿರಿಧಾನ್ಯದ ಹಾಲಿನ ಪೌಡರ್ ಅಂತ. ಖಂಡಿತ ಹೌದು, ಸಿರಿಧಾನ್ಯವನ್ನು ಬಳಸಕ್ಕೆ ಅತಿ ಸುಲಭವಾಗಿ ಫಾರ್ಮೆಟ್ ತಂದುಕೊಟ್ಟಿದ್ದೆ ಜೀನಿ ದಿಲೀಪ್ ಕುಮಾರ್. ಸಿರಿಧಾನ್ಯವನ್ನು ಸುಲಭವಾಗಿ ಬಳಸಲು ಸೇವಿಸಲು ಏನಾರಾದರೂ ಮಾಡಿದರೆ ಇಂಡಿಯಾದಲ್ಲಿ ಅದು ದಿಲೀಪ್ ಕುಮಾರ್. ಈಗ ಸಿರಿಧಾನ್ಯದ ಹಾಲಿನ ಪೌಡರ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸ್ವತಃ ದಿಲೀಪ್ ಕುಮಾರ್ ಇವನ್ ದೊಡ್ಡ ಸಿರಿಧಾನ್ಯದ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಈಗ ಸಿರಿಧಾನ್ಯದ ಹಾಲಿನ ಪೌಡರ್ ಬಗ್ಗೆ ಕಂಪ್ಲೀಟ್ ಅವರೇ ಮಾಹಿತಿ ಕೊಡ್ತಾರೆ, ಬನ್ನಿ. ಹಾಯ್ ಸರ್, ಹೇಗಿದ್ದೀರಿ? ಸರ್, ಈಗ ಮಿಲೆಟ್ಸ್ ಮಿಲ್ಕ್ ಪೌಡರ್ ಎಲ್ಲ ಇಡೀ ರಾಜ್ಯಕ್ಕೆ ದೇಶಕ್ಕೆಲ್ಲ ಸಿರಿಧಾನ್ಯದ ಪೌಡರ್ ಕೊಡ್ತಾ ಇದ್ರಿ. ಈಗ ಮಿಲೆಟ್ಸ್ ಮಿಲ್ಕ್ ಪೌಡರ್ ಏನಿದೆ, ಹಾಲಿನ ಪೌಡರ್ ಏನು ಕತೆ ಸರ್? ಇವತ್ತು ಎಷ್ಟೋ ಜನ ಇದು ಕುಡ್ದಿಲ್ಲ ಸರ್. ಅಂದ್ರೆ ಸಿರಿಧಾನ್ಯ ಎಷ್ಟೋ ಎಷ್ಟೋ ಜನ ಅಲ್ಲ, ನಾವು ಸಿರಿಧಾನ್ಯದ ಹಾಲು ಕುಡ್ದಿಲ್ಲ ಸರ್. ಯಾರು ಇಲ್ಲಿವರೆಗೂ ಯಾರು ಸಿರಿಧಾನ್ಯದ ಹಾಲೇ ಕುಡ್ದಿಲ್ಲ ಸರ್. ಪ್ರತಿಯೊಬ್ರು ಸಿರಿಧಾನ್ಯದ ಹಾಲು ಕುಡಿಲೇಬೇಕು ಅಂತ ಮಾಡ್ತಾ ಇರೋದು. ಯಾಕಂದ್ರೆ ಇವತ್ತು ಸಿರಿಧಾನ್ಯನ ಮಕ್ಕಳು ಕೊಡಕ್ ಹೋದ್ರೆ ತಿಂತಾ ಇರಲ್ಲ. ಏ, ನನ್ನ ಮಕ್ಕಳು ತಿನ್ನ ಸಿರಿಧಾನ್ಯ ಅಂದ್ರೆ ಮಕ್ಕಳು ತಿನ್ನೋದು ಇಂಟ್ರೆಸ್ಟೇ ಪಡಲ್ಲ ಸರ್, ತಿನ್ನೋದೇ ಇಲ್ಲ. ಮಕ್ಕಳ ವಿಚಾರ ಇರಲಿ, ಮೊದಲು ದೊಡ್ಡವರೇ ಬಳಸಕ್ ಒದ್ದಾಡೋದನ್ನ ಅದನ್ನ ಪೌಡರ್ ಮಾಡಿ ಗಂಜಿ ಮಾಡಿ ಕುಡಿಯೋ ಫಾರ್ಮೆಟ್ ತಂದ್ರಿ. ಈಗ ಎರಡನೇ ವಿಸಿಟ್ ನಂದೇನು ಅಂತಂದ್ರೆ ಈಗ ಹಾಲಿನ ಪೌಡರು. ಸೊ ಆ ವಿಚಾರದಲ್ಲಿ ಕರ್ನಾಟಕದಲ್ಲಿರೋ ಸಿರಿಧಾನ್ಯ ಜನ ಜಾಸ್ತಿ ಬಳಸ್ತಾವ್ರೆ, ಅದಕ್ಕೆ ಕಾರಣ ಜೀನಿ. ನೀವು ಅದನ್ನ ಪೌಡರ್ ಫಾರ್ಮೆಟಿಗೆ ತಂದ್ರಿ. ಈಗ ಹಾಲಿನ ಪೌಡರ್ ಫಾರ್ಮೆಟು ಭಾಳ ಕುತೂಹಲ, ಯಾಕೆ ಇದು ಹಾಲು ಮಾಡಬೇಕು ಅನ್ಸ್ ಹೆಂಗ್ ಮಾಡಿದ್ರಿ ಇದನ್ನ ಸರ್? ಇವತ್ತು ನೋಡಿ, ನಾವು ಜೀನಿ ಅಂತ ಶುರು ಮಾಡಿದಾಗ ಓನ್ಲಿ ಬಿ ಪಿ ಶುಗರ್ ಮಾತ್ರ ಅಂತ ಶುರು ಮಾಡಿದ್ವಿ ಸರ್. ಇವತ್ತು ನಮ್ಮ ಜೀನಿ ಅಡಲ್ಟ್ ಕುಡಿದು ಎಷ್ಟೋ ಜನ ಬಿ ಪಿ ಶುಗರ್ ನಾರ್ಮಲಿ ಬಂತು, ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ಅದಾದ್ಮೇಲೆ ಸರಿ ಇಟ್ಟು ಅಂತ ತಂದ್ವಿ ಸರ್. ಇವತ್ತು ಸರಿ ಇಟ್ಟು ನೀವು ಯಾವ್ದಾನ ಮೆಡಿಕಲ್ಗೆ ಹೋಗಿ ಕೇಳಿ, ಜೀನಿ ಸರಿ ಇಟ್ಟು ಹೇಗೆ ಅಂತ ಕೇಳಿದ್ರೆ ಅವರೇ ಫಸ್ಟ್ ಕೊಡ್ತಾರೆ, ನಿಮ್ಮ ಮಗು ದಪ್ಪ ಆಗ್ಬೇಕಾದ್ರೆ ಇದನ್ನ ಕುಡಿಸು ಅಂತ ಹೇಳ್ತಾರೆ. ಆದ್ರೆ ಅದು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇವತ್ತು ಯಾವ್ದಾನ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ರಾಗಿ ಬೆಲೆ ಏನಂತ ಕೇಳಿ. ರಾಗಿ ಬೆಲೆ ಇವತ್ತು 45 ರೂಪಾಯಿಗೆ ಹೋಗ್ತಾ ಇದೆ ಸರ್. ಏನಕ್ಕೆ 45 ರೂಪಾಯಿಗೆ ಹೋಯ್ತು? ಈಗ ರೈತ ಬೆಳೆದಿದ್ದು ಇಷ್ಟು ವರ್ಷ ರೈತರು ಬೆಳೆದ್ರು ಸರ್, ಎಂದೂ 45 ರೂಪಾಯಿ ಮುಟ್ಟಿರಲಿಲ್ಲ ರಾಗಿ. ಎಂದೂ ಇಲ್ಲಿವರೆಗೂ ಸರ್ಕಾರ 35 ರೂಪಾಯಿ ಖರೀದಿ ಮಾಡ್ತೀನಿ ಅಂದ್ರೂ ಜನ ಇದು ಮಾಡ್ತಿರ್ಲಿಲ್ಲ. ಇವತ್ತು 45 ರೂಪಾಯಿಯಲ್ಲಿ ಶಿರಾ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ 45 ರೂಪಾಯಿ ರಾಗಿ ಇದೆ. ಏನು ಕಾರಣ ಅಂತಂದ್ರೆ, ರಾಗಿನ ತಿನ್ನೋರು ಜಾಸ್ತಿ ಜನ ಆದ್ರೆ ಸರ್. ಇನ್ನೊಂದು ವಿಷಯ ಅಂದ್ರೆ, ಇದು ಇಂಟರ್ನ್ಯಾಷನಲ್ ಮಿಲೆಟ್ಸ್ ಇಯರ್ 2023 ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ, ಸರ್ವ ರೋಗಕ್ಕೂ ಸಿರಿಧಾನ್ಯ ಮದ್ದು ಅನ್ನೋ ರೀತಿ ನಾನು ಬರಕ್ ಮುಂಚೆ ಹೇಳ್ತಾ ಬಂದೆ ಆಗ್ಲೇ. ಸರ್ವ ರೋಗಕ್ಕೂ ಸಿರಿಧಾನ್ಯ ಮದ್ದು ಅಂತ ಆ ಸಿರಿಧಾನ್ಯದ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿ. ಈಗ ಈ ಸಿರಿಧಾನ್ಯದ ಹಾಲಿನ ಪೌಡರ್ ಹೆಂಗ್ ತಯಾರು ಮಾಡ್ತೀರಿ ಅಂತ ಸರ್? ಇವತ್ತು ಏನಿದೆಯಲ್ಲ ಈ ಕೊರಲೆ, ನವಣೆ, ಆರ್ಕ, ಸಾಮೆ, ಊದ್ಲು, ಬರಗು, ಜೋಳ, ಸಜ್ಜೆ, ರಾಗಿ, ಒಟ್ಟು 9 ಸಿರಿಧಾನ್ಯ. ಸಿರಿಧಾನ್ಯ ಬಿಟ್ಟರೆ ಬೇರೆ ಏನಿರಲ್ಲ ಸರ್. ವಿತ್ ಒಂದು ಕಾಳನ್ನು ಸಮೇತ ಬೇರೆದಿರಲ್ಲ. ಎಲ್ಲ ಪ್ರತಿಯೊಂದು ಸಿರಿಧಾನ್ಯನು 15 ಗಂಟೆ ಕಾಲ ನೆನೆಸ್ಬೇಕು ಸರ್. ಆದ್ರೆ ಸುಮ್ಮನೆ ನೆನೆಸಿದ್ರೆ ಹಾಲು ಬರೋದೇ ಇಲ್ಲ. ಸಿರಿಧಾನ್ಯ ನೋಡಿ ಸರ್, ಇಲ್ಲಿ ಇದೆಯಲ್ಲ, ಇದು ನೋಡಿ, ಇದು ಆರ್ಕ.
ಈ ಆರ್ಕನ ಮಿನಿಮಮ್ 15 ಗಂಟೆ ಕಾಲ ನೆನೆಸಬೇಕು. ಈ ಸುಮ್ಮನೆ ತೋರ್ಸಕ್ಕೆ ಅಂತ ಅಂದು ಚಿಕ್ಕದಾಗಿ ಇಕ್ಕಿದ್ದಾರೆ. ಆಲ್ರೆಡಿ ಕೆಲಸ ಬೆಳಗ್ಗೆನೇ 10 ಗಂಟೆಗೆ ಮುಗಿದೋಗುತ್ತೆ ಸರ್. ಅಂದ್ರೆ ಎಲ್ಲ ಆಲ್ರೆಡಿ ಮುಗಿಯ ಸ್ಟೇಜ್. ನೀವು ಬರ್ತೀರಾ ಅಂತ ಅಂದಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಇಕ್ಕಿದ್ದಾರೆ. ಪ್ರತಿಯೊಂದನು ಇಲ್ಲಿ ನೋಡಿ ಸರ್, ಇದು ನೌಕ ರಾಗಿ ಕೊರ್ಲೆ ನವಣೆ ಎಲ್ಲನು ಸಮೇತ 15 ಗಂಟೆ ಕಾಲ ನೆನೆಸ್ತಾರೆ. ಒಂದೆರಡು ಗಂಟೆ ರಾಗಿ ಹಾಲ್ ಬರಬೇಕು, ಮಿಲೆಟ್ ಹಾಲ್ ಬರಬೇಕು ಅಂದ್ರೆ ಪ್ರತಿಯೊಂದು ಧಾನ್ಯನು 15 ಗಂಟೆ ಕಾಲ ನೆನೆಸಬೇಕು. ನೆನೆಸಿದ ನಂತರ ಪ್ರತಿಯೊಂದು ಧಾನ್ಯನು ಗ್ರೈಂಡರ್ ಅಲ್ಲಿ ರುಬ್ತೀವಿ ಸರ್. ನಿಮ್ಗೆ ಆಲ್ರೆಡಿ ಯಾವ ರೀತಿ ಅಂತಾರೆ ನೋಡಿ, ಈ ತರ ಗ್ರೈಂಡರ್ ಅಲ್ಲಿ ರುಬ್ಬಿದೆ ನಿಮ್ಗೆ ಕಾಣ್ತಾ ಇದೆಯಲ್ಲ. ಒಟ್ಟಿಗೆ ಮಿಕ್ಸ್ ಮಾಡಿರೋ? ಹೌದೌದು, ಅಂದ್ರೆ ಎಲ್ಲಾ ತರ ಸಿರಿಧಾನ್ಯ ಏನು 9 ಸಿರಿಧಾನ್ಯ ನೆಂದಿರುತ್ತಲ್ಲ, ನೆಂದಿರೋದೆಲ್ಲ ಗ್ರೈಂಡರ್ ಹಾಕಿ ರುಬ್ತೀವಿ. ನಿಮ್ಗೆ ಇಲ್ಲಿ ಏನ್ ಕಾಣ್ತಾ ಇದೆಯೋ ಚೆನ್ನಾಗಿ ರುಬ್ಬಿರೋದು ಸರ್. ಇದನ್ನ ಏನಕ್ಕೆ ಕಲ್ಲಲ್ಲೇ ರುಬ್ಬೇಕು ಅಂತಂದ್ರೆ, ಈ ನಿಮ್ಗೆ ಆಲ್ರೆಡಿ ಗೊತ್ತು, ನಿಮ್ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ, ನೀವು ಕಲ್ಲಲ್ಲಿ ಚಟ್ನಿ ಮಾಡ್ತಿಂದ್ರೆ ಎಷ್ಟು ಎಷ್ಟು ದಿನ ಇಟ್ಟರು ಅಳಸಲ್ಲ ಸರ್. ಮಿಕ್ಸಿಲಿ ಚಟ್ನಿ ರುಬ್ಬಿದ್ರೆ 1/2 ಗಂಟೆಗೆ ಅಳಿಸುತ್ತೆ. ಈ ಪೌಡ್ರು ಮಿನಿಮಮ್ 1-2 ತಿಂಗಳು ವ್ಯಾಲಿಡಿಟಿ ಇರಲೇಬೇಕು, ಯಾಕಂದ್ರೆ ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ ಸರ್, ಬೇಗ ಹಾಳಾಗುತ್ತೆ. ಅದರಿಂದ ಕಲ್ಲಲ್ಲಿ ರುಬ್ಬಿದ್ರೆ ಏನಾಗುತ್ತೆ, ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಸಿರಿಧಾನ್ಯನು 15 ಗಂಟೆ ಕಾಲ ನೆನೆಸಿರೋ ಸಿರಿಧಾನ್ಯನ ಪ್ರತಿಯೊಂದನ್ನು ಪೂರ್ತಿ ಗುಂಡಲ್ಲಿ ರುಬ್ಬಿ ಅದ್ರಲ್ಲಿ ಹಾಲು ತೆಗಿತೀವಿ ಸರ್. ಹಾಲು ತೆಗೆದ ನಂತರ ಬಟ್ಟೆಲಿ ಸೋಸ್ತೀವಿ. ಏನು ಅಂತಂದ್ರೆ, ಇಷ್ಟು ದಿನ ಯಾರೋ ಕುಡ್ದಿರಲಿಲ್ಲ ಸರ್, ದೊಡ್ಡರಂತೂ ಕುಡ್ದಿರಲಿಲ್ಲ, ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗಾದ್ರೂ ಕುಡಿಸ್ಲಿ. ಅಂದರೆ ಇಲ್ಲಿವರೆಗೂ ಯಾರು ಸಮೇತ ಸಿರಿಧಾನ್ಯದ ಹಾಲನ್ನ ಕುಡ್ದಿರಲಿಲ್ಲ ಸರ್, ಅಟ್ಲೀಸ್ಟ್ ಮಕ್ಕಳಿಗಾದ್ರೂ ಕುಡಿಸ್ಲಿ, ಅವ್ರವ್ರ ಮಕ್ಕಳಿಗಾದ್ರೂ ಕುಡಿಸ್ಲಿ ಅನ್ನೋ ಉದ್ದೇಶದಿಂದ. ಇಲ್ಲ, ಏನಾಯ್ತು, ಟೆಕ್ನಾಲಜಿ ನಾವೆಲ್ಲ ಬೆಳೆದ್ವಿ, ದೊಡ್ಡವರಾದ್ವಿ ಅನ್ಕೊಂಡು ರಾಗಿ ಮುದ್ದೆ ತಿಂತಿದವರಲ್ಲ, ಈಗ ಮುದ್ದೆ ಯಾರು ತಿನ್ನೋದು ಒಂದು ಚೇಂಜ್ ಆದ್ರು. ಸೊ ಅವ್ರಿಗೂ ಕೂಡ ರಾಗಿ, ವೀಕ್ಷಕರು ಏನಂದ್ರೆ ಸಿರಿಧಾನ್ಯದಲ್ಲಿ ರಾಗಿ ಕೂಡ ಸೇರಿದಂಗೆ, ಸಜ್ಜೆ ನವಣೆ ಸಾಮೆ ಆರ್ಕ ರಾಗಿ ಎಲ್ಲವೂ ಸೇರಿದಂತೆ ಈ ಸಿರಿಧಾನ್ಯಗಳು. ರಾಗಿ ಮುದ್ದೆ ಬಳಸು ನಿಲ್ಲಿಸೋರು ಕೂಡ ಈ ಜೀನಿ ಮಿಲೆಟ್ಸ್ ಗಂಜಿಯನ್ನು ಬಳಸೋಕೆ ಶುರು ಮಾಡಿದರು. ಸೊ ಇನ್ನೊಂದು ಈಸಿ ಫಾರ್ಮೆಟ್ ಅಂದರೆ, ಈ ಸಿರಿಧಾನ್ಯದ ಹಾಲಿನ ಪೌಡರ್ನಲ್ಲಿ ಎಲ್ಲ ಸಿರಿಧಾನ್ಯಗಳಿರುತ್ತೆ. ತುಂಬ ಸುಲಭವಾಗಿ, ಭಾಳ ಖುಷಿ ವಿಚಾರ ಅಂತಂದರೆ, ಜನ ಈ ರಾಗಿ ಸಜ್ಜೆ ನವಣೆ ಬಳಸೋ ನಿಲ್ಲಿಸ್ತಾ ಇದ್ರೆ, ಯಂಗ್ಸ್ಟರ್ಗಳು ರಾಗಿ ಮುದ್ದೆ ತಿನ್ನಲ್ಲ, ರಾಗಿ ತಿನ್ನೋದೆ ರಾಗಿ ದೋಸೆ ಇಲ್ಲ ರಾಗಿ ಮುದ್ದೆ. ಸೊ ಆದರೆ ಇನ್ನೂ ಈಸಿಯಾಗಿ ಇದಾಗ್ತಿದೆ. ಬಟ್ ಬೆನಿಫಿಟ್ ಅಂತ ನನಗೆ ಹೇಳಿದೆ, ಸರ್ವ ರೋಗಕ್ಕೆ ಸಿರಿಧಾನ್ಯ ಮದ್ದು, ಯಾವ್ಯಾವ್ದಕ್ಕೆ ಇದು ಅನ್ನೋದಕ್ಕಿಂತ ಒಳ್ಳೆ ಆಹಾರನೇ ಆರೋಗ್ಯಕ್ಕೆ ಮದ್ದು, ಒಳ್ಳೆ ಆಹಾರ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಅದರಲ್ಲೂ ಈಗಾಗಲೇ ಹೇಳಿದಂತೆ ಇಂಟರ್ನ್ಯಾಷನಲ್ ಭಾರತ ಸಿರಿಧಾನ್ಯದ ವಿಚಾರದಲ್ಲಿ ಕಿಂಗ್ ವರ್ಲ್ಡಲ್ಲಿ. ಸೊ ಕರ್ನಾಟಕ ವಿಚಾರ ಬಂದಾಗ ಸಿರಿಧಾನ್ಯದ ಮಹಾರಾಜ ಅಂತಲೇ ಕರೆದೆ ನಾನು ದಿಲೀಪ್ ಅವ್ರನ್ನ. ಯಾಕೆಂದರೆ ಸಿರಿಧಾನ್ಯ ಇತ್ತು, ಆದರೆ ಸಿರಿಧಾನ್ಯದ ಬಳಸೋಕ್ಕೆ ಶುರು ಮಾಡಿದ್ದು, ಜನ ತಿನ್ನೋಕೆ ಶುರು ಮಾಡಿದ್ದು ಜಾಸ್ತಿ ದಿಲೀಪ್ ಅವರ ಈ ಜೀನಿ ಫಾರ್ಮೆಟ್. ಈಗ ಮತ್ತೊಂದು ಹೆಜ್ಜೆ ಮುಂದೆ, ಗಂಜಿ ಯಾರು ಕುಡಿಯೋದು ಅಂತ ಅನ್ನೋರಿಗೆ ಗಂಜಿ ಅಲ್ಲ, ಹಾಲು ಮಾಡಿ ಕುಡಿಬೋದು ಅನ್ನೋ ರೀತಿ ತಂದಿದ್ದೀರಿ. ಬಟ್ ಎಷ್ಟು ದಿನ ಬೇಕಿದೆಲ್ಲ ಓವರಾಲ್ ರೆಡಿ ಆಗೋಕ್ಕೆ? ಸರ್, ಈಗ ಒಂದು ಏನಾದರೂ ಈಗ ಸಿರಿಧಾನ್ಯ ಇದೆಯಲ್ಲ ಸರ್, 15 ಗಂಟೆ ಕಾಲ ನೆನೆಸಿ ಅದನ್ನು ಚೆನ್ನಾಗಿ ಗುಂಡಲ್ಲಿ ರುಬ್ಬಿ ಅದನ್ನು ಪೌಡ್ರ್ ಮಾಡಿ ನಮ್ಮ ಕೈಗೆ ಆ ಪೌಡ್ರ್ ಸಿಗಬೇಕು ಅಂತಂದರೆ ಮಿನಿಮಮ್ 5 ದಿನ ಬೇಕಾಗುತ್ತೆ. ಓಕೆ, ಆದರೆ ಇವತ್ತು ರುಬ್ಬಿರೋ ಪೌಡ್ರು ನಮಗೆ ಪೌಡ್ರ್ ಆಗಿ ಬರಬೇಕು ಅಂದರೆ 5 ದಿನ ಆಗುತ್ತೆ ಸರ್. ಓಕೆ, ಅಂದರೆ ಏನು ನನ್ನ ಜನಗಳಿಗೆ ಇಷ್ಟೇ ಸರ್ ಕೇಳ್ಕೊಳ್ಳೋದು, ನೀವಂತೂ ಸಿರಿಧಾನ್ಯದ ಹಾಲು ಕೊಡಲಿಲ್ಲ, ನಿಮ್ಮ ಮಕ್ಕಳಿಗಾದರೂ ಅಟ್ಲೀಸ್ಟ್ ಸಿರಿಧಾನ್ಯದ ಹಾಲು ಕುಡಿಸ್ರಿ. ಈಗ ಎಲ್ಲರೂ ಏನಾಗ್ಬಿಟ್ಟಿದೆ ಅಂತಂದರೆ, ಆರೋಗ್ಯವೇ ಭಾಗ್ಯ ಅಂತ, ದುಡ್ಡಿರುತ್ತೆ ಆಯಸ್ ಕೊಂಡ್ಕೊಳ್ಳೋಕ್ಕಾಗಲ್ಲ, ಆದರೆ ಆರೋಗ್ಯ ಚೆನ್ನಾಗಿದ್ರೆ ಆಯಸ್ ಚೆನ್ನಾಗಿರುತ್ತೆ. ಎಷ್ಟೇ ನಮ್ಮ ಹತ್ರ ದುಡ್ಡಿದ್ರು ಕೂಡ, ಕೋಟಿ ಗಟ್ಟಲೆ ಇದ್ರು ಕೂಡ, ಆರೋಗ್ಯ ಆಯಸ್ಸನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಒಳ್ಳೆ ಆರೋಗ್ಯ ಬೇಕು ಅಂದರೆ ಒಳ್ಳೆ ಆಹಾರ ತಿನ್ನಬೇಕು, ಒಳ್ಳೆ ಆಹಾರ ತಿಂದರೆ ಆಯಸ್ ಸಿಗುತ್ತೆ. 60 ವರ್ಷ ಬದುಕಬೇಕಾ, 70 ವರ್ಷ ಬದುಕಬೇಕಾ, 80 ವರ್ಷ ಬದುಕಬೇಕಾ ಅಂದರೆ ಒಳ್ಳೆ ಫುಡ್ ತಿನ್ನಬೇಕು. ನಾವು ತಿಂತಿರೋ ಫುಡ್ಡೆಲ್ಲ ಕೆಮಿಕಲ್ ಮಿಶ್ರಿತ ಫುಡ್ ಆಗಿರೋ ಕಾರಣ ಇವೆಲ್ಲ ಸಮಸ್ಯೆ ಫೇಸ್ ಮಾಡ್ತಿದ್ವಿ. ಹಾಗಾದರೆ ಕೆಮಿಕಲ್ ಫ್ರೀನಾ ಇದು? ಸಿರಿಧಾನ್ಯಗಳನ್ನ ಬೆಳೆಯೋಕೆ ನಿಮಗೆ ರಸಗೊಬ್ಬರಗಳು ಬೇಕಾಗಿಲ್ಲ. ಸಿರಿಧಾನ್ಯಗಳನ್ನ ಬೆಳೆಯೋರು ರಸಗೊಬ್ಬರಗಳನ್ನಾಗಲಿ ಕೀಟನಾಶಕ ಆಗಲಿ ಹೊಡಿಯೋಕೆ ಹೋಗಲ್ಲ. ಈಗ ತರಕಾರಿಗೆ ಔಷಧಿ ಹೊಡಿಯೋ ಥರ, ಭತ್ತಕ್ಕೆ ಯಾವುದೋ ಕಾಯಿಲೆ ಬತ್ತು ಔಷಧಿ ಹೊಡಿಯೋ ಥರ ಹೊಡೆಯಲ್ಲ ಇದರಲ್ಲಿ. ಸೊ ಹಾಗಾಗಿ ಕೆಮಿಕಲ್ ಫ್ರೀ 100% ಅಂತ ಹೇಳ್ಬೋದು. ಸೊ ಜೀನಿ ಟ್ರೆಡಿಷನಲ್ ಮಿಕ್ಸ್ ಏನು ಸೌಂಡ್ ಆಗಿತ್ತು ಇಡೀ ದೇಶಾದ್ಯಂತ, ಸೊ ಇದು ನೆಕ್ಸ್ಟ್ ಲೆವೆಲ್ಗೆ ಸೌಂಡ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಸರ್, ಅಂದ್ರೆ ನಾವು ಫಸ್ಟಿಗೆ ನಾವು ಮಾಡಿದಾಗ ಗಂಜಿ ಮಾಡಿ ಕುಡಿಬೇಕು ಅನ್ನಂಗಿತ್ತು. ಹೌದು, ಎಷ್ಟೋ ಜನ ಏ 10 ನಿಮಿಷ ಯಾರಪ್ಪ ಇದನ್ನ ಕುದಿಸ್ತಾರೆ ಅನ್ನೋದಿತ್ತು. ಆದ್ರೆ ಬಿ ಪಿ ಶುಗರ್ ನವರು 100% 10 ನಿಮಿಷ ಕುದಿಸೇ ಕುಡಿದ್ರು ಇವತ್ತು ಆರಾಮಾಗಿದ್ದಾರೆ. ಇನ್ನು ಮಕ್ಕಳಿಗೆ ಸರಿ ಇಟ್ಟು ಅಂತ ತಂದ್ವಿ ಸರ್, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೋಡಿ, ಇವತ್ತು ಸರಿ ಇಟ್ಟು 6 ತಿಂಗಳ ನಂತರ ಮಕ್ಕಳು ಸರ್ ಅದನ್ನ ತಿಂದು ಎಲ್ಲಾ ಮಕ್ಕಳು ದಷ್ಟಪುಷ್ಟ ಬೆಳೀತಾವ್ರೆ. ಇನ್ನು ಪ್ರತಿಯೊಬ್ಬರೂ ನನ್ನ ಜನಗಳಿಗೆ ಇಷ್ಟೇ ಸರ್ ಕೇಳ್ಕೊಳ್ಳೋದು, ಆಗ್ಲೇ ಹೇಳಿದೆ ಈಗ್ಲೇನು ಹೇಳ್ತಾ ಇದ್ದೀನಿ, ನೀವಂತೂ ಸಿರಿಧಾನ್ಯದ ಹಾಲು ಕುಡಿಲಿಲ್ಲ, ಅಟ್ಲೀಸ್ಟ್ ನಿಮ್ ಮಕ್ಕಳಿಗಾದ್ರೂ ಕುಡಿಸಿದ್ರೆ ಏನಾಗುತ್ತೆ? ನಮ್ ಜನಕ್ಕೆ ಅರ್ಥ ಆಗ್ಬೇಕು ಅಂದ್ರೆ ಹೆಂಗೆ ಗೊತ್ತಾ, ಎಲ್ಲಾ ಹಾಲು ಹಾಲಲ್ಲ, ಎಲ್ಲಾ ಹಾಲು ಒಳ್ಳೆ ಹಾಲಲ್ಲ. ನಾಟಿ ಹಸು ಹಾಲು ಯಾವ ರೀತಿ ಅದಕ್ಕೆ ವ್ಯಾಲ್ಯೂ ಇದೆ, ನಾಟಿ ಹಸು ಹಾಲಿಗೆ ಔಷಧಿಯ ಗುಣ ಇದೆಯಲ್ಲ, ನಾಟಿ ಹಸು ಹಾಲಿಗೆ ಈಕ್ವಲ್ ಅಂತ ಅಂದ್ರೆ ತಪ್ಪಾಗಲ್ಲ. ನಾಟಿ ಹಸು ಹಾಲ ಅಂತ, ನಾಟಿ ಹಸು ಹಾಲು ಅಮೃತ ಅಂತ ಕರೀತಾರೆ ನಮ್ಮಲ್ಲಿ, ಅಮೃತ ಅಪ್ಪ ನಾಟಿ ಹಸು ಹಾಲು ಸಿಗಲ್ಲ ಅಂತ. ನಾಟಿ ಹಸು ಹಾಲು ಕುಡಿದ್ರೆ ಅದು ಔಷಧಿಯ ಗುಣ ಇದೆ ಒಳ್ಳೇದು,
ಸಿರಿಧಾನ್ಯದ ಹಾಲು ನಾಟಿ ಹಸಿ ಹಾಲು ಈಕ್ವಲ್ ಅಂತ ಕರೀಬಹುದು ಯಾವುದೇ ರೀತಿ ಡೌಟ್ ಇಲ್ಲ ಏನ್ ಸರ್ ಖಂಡಿತ ಸರ್ ಯಾಕಂದ್ರೆ ಇವತ್ತು ನಿಮ್ಮ ಮಕ್ಕಳಿಗೆ ಆದ್ರೂ ಮಕ್ಕಳಿಗೆ ಈ ಎಷ್ಟು ಜನ ಹೇಳ್ತಾ ಇದ್ರು ನೀವು ಹೇಳಿದ್ರ ಸರ್ ನಾಟಿ ಹಸಿ ಹಾಲು ಯಾರ್ಯಾರು ಕೊಡಕ ಆಗಲ್ಲ ಅಂತ ಇರ್ತಾರೋ ಅಂತವರು ಏನೇ ಚಿಂತೆ ಪಡದಂಗೆ ನಾಟಿ ಹಸಿ ಹಾಲಿನ ಬದಲು ಬೆಳಗ್ಗೆ ಎದ್ದು ನಮ್ಮ ಜೀನಿ ಸಿರಿಧಾನ್ಯದ ಹಾಲು ಕೊಟ್ರೆ ಸಾಕು ಸರ್ ಯಾಕಂದ್ರೆ ಇದೇ ಸಿಂಪಲ್ ಸರ್ ಮಾಮೂಲಿ ಚೆನ್ನಾಗಿ ಹಾಲು ಕಾಸ್ ಬಿಡೋದು ಮಾಮೂಲಿ ನಾವು ಹಾಲು ಕಾಸೋದು ಹಾಲು ಕಾಸಿದ್ಕೆ ನಮ್ಮ ಜೀನಿ ಪೌಡರ್ ಬರುತ್ತಲ್ಲ ಸರ್ ನಮ್ಮ ಜೀನಿ ಪೌಡರ್ ಬರುತ್ತಲ್ಲ ಸರ್ ಇದೆ ಈಗ ಮಿಲ್ಕ್ ಪೌಡರ್ ಅಂತಲ್ಲ ಸರ್ ಇದೆ ಪೌಡರ್ ನಮ್ಮ ಜೀನಿ ಮಿಲ್ಕ್ ಪೌಡರ್ನ ಒಂದು ಸ್ಪೂನ್ ಪೌಡರ್ನ ಸ್ವಲ್ಪ ಹಾಲಿಗೆ ಪೇಸ್ಟ್ ಮಾಡೋದು ತಣ್ಣೀರಿಗೆ ಅಂದ್ರೆ ಬಿಸಿ ಹಾಲಿಗೆ ಹಾಕಿಬಿಟ್ರೆ ಗಂಟು ಗಂಟು ಆಗುತ್ತೆ ಸ್ವಲ್ಪ ಹಾಲಿಗೆ ಪೇಸ್ಟ್ ಮಾಡೋದು ಪೇಸ್ಟ್ ಮಾಡಿಬಿಟ್ಟು ಹಾಲು ತಣ್ಣೀರಿಗೆ ಕಲಸ್ಕೊಂಡಿರಬೇಕು ಕಲಸ್ಕೊಂಡಿರಬೇಕು ಸರ್ ಅದನ್ನ ಮಾಮೂಲಿ ಹಾಲಿಗೆ ಮಿಕ್ಸ್ ಮಾಡಬೇಕು ಹೌದು ಅಂದ್ರೆ ತಣ್ಣೀರು ಸ್ವಲ್ಪ ಕದರ್ಕಬಿಟ್ಟು ಪೌಡರ್ನ ಮಾಮೂಲಿ ಹಾಲು ಕುದಿಸಿರ್ತೀವಲ್ಲ ಸರ್ ಆ ಕುದಿಸಿರ ಹಾಲಿಗೆ ಮಿಕ್ಸ್ ಮಾಡಿ ಕುಡಿಯೋದಷ್ಟೇ ಸರ್ ಇದು ನಾಟಿ ಆಸಿ ಹಾಲಿಗಿನ ಅಮೃತವಾಗಿರುತ್ತೆ ನಾನು ಜನಗಳಿಗೆ ಇಷ್ಟೇ ಸರ್ ಕೇಳ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಸಿರಿಧಾನ್ಯದ ಹಾಲನ್ನ ಬೆಳಗ್ಗೆ ಎದ್ದು ಒನ್ ಟೈಮ್ ಆದರೂ ನಿಮ್ಮ ಮಕ್ಕಳಿಗೆ ಕೊಡಿ ಯಾಕೆಂದ್ರೆ ಇದು ನೀವಂತೂ ಕುಡಿಲಿಲ್ಲ ಅಟ್ ಲೀಸ್ಟ್ ನಾವು ಪ್ರತಿಯೊಬ್ಬರು ಈಗ ಯಾರು ಬದುಕೋರು ಅವರೆಲ್ಲ ಕುಡಿದ್ರೆ ಅವಕಾಶ ಐತೆ ಕುಡಿಬಹುದು ಈಗ ಚಿಕ್ಕವರಿಂದ ಕುಡಿಯಕ್ಕೆ ಸಾಧ್ಯ ಆಗಿರಲಿಲ್ಲ ಅದನ್ನ ನೀವು ಯಾರು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಈಗ ಮಾಡಿದಿರಿ ಅಂದ್ರೆ ಮಕ್ಕಳುಗಳ ಕುಡಿ ಆರೋಗ್ಯಕ್ಕೆ ಒಳ್ಳೇದು ನೀವು ಕುಡಿರಿ ನಿಮಗೂ ಒಳ್ಳೇದು ಅಂತ ಇಷ್ಟೇ ಯಾಕೆಂದ್ರೆ ನಾಟಿ ಹಸು ಹಾಲಿನ ಏನು ಔಷಧೀಯ ಗುಣ ನಾಟಿ ಹಸು ಹಾಲಿಗೆ ಏನು ವ್ಯಾಲ್ಯೂ ಇದೆ ಅಷ್ಟೇ ಅದೆಂಗೆ ಕಂಪೇರ್ ಮಾಡ್ತೀಯ ಶಿವು ಅಂದ್ರೆ ರಾಗಿ ರಾಗಿ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಸರ್ಟಿಫೈ ದಿಲೀಪ್ ಅವ್ರು ನಾನು ಮಾಡೋ ಅವಶ್ಯಕತೆ ಇಲ್ಲ ಸಿರಿಧಾನ್ಯ ಮತ್ತು ರಾಗಿ ಇದು ಇವತ್ತು ಇಡೀ ವಿಶ್ವ ನಮ್ಮ ಸಿರಿಧಾನ್ಯಗಳ ಬಗ್ಗೆ ಕೊಂಡಾಡ್ತಿದ್ದಾರೆ ಬಿಕಾಸ್ ಸಿರಿಧಾನ್ಯ ಆ ರೀತಿ ಹೇಳಿದಲ್ಲ ಸರ್ವ ರೋಗಕ್ಕೂ ಸಿರಿಧಾನ್ಯ ಮದ್ದು ಅಂತ ಹಾಗಾಗಿ ಸಿರಿಧಾನ್ಯದ್ದು ಇದು ವಾಟ್ ನೆಕ್ಸ್ಟ್ ಏನ್ ಮಾಡ್ತೀರಿ ನೆಕ್ಸ್ಟ್ ಇದು ಬಹಳ ಕುತೂಹಲ ನನಗೆ ಈ ರಾಗಿ ಹಾಲಿನಿಂದ ತುಂಬಾ ಬೆನಿಫಿಟ್ ಆಗುತ್ತೆ ಅದರಲ್ಲೂ ಮಕ್ಕಳಿಗಂತೂ ಕೊಡಲೇಬೇಕು ಸರ್ ಯಾಕಂದ್ರೆ ನಾವು ಎಷ್ಟೋ ಜನ ಕೇಳ್ತಾ ಇದ್ವಿ ಸರ್ ಏ ನನ್ನ ಮಗ ತಿನ್ನಲ್ಲ ಹಂಗೆ ಸ್ಕೂಲ್ಗೆ ಹೋಗ್ತಾನೆ ನನ್ನ ಮಗ ಹಶುವಾಗಲ್ಲ ಅಂತಾನೆ ನನ್ನ ಮಗಗೆ ಸ್ವಲ್ಪ ದಪ್ಪ ಇಲ್ಲ ನನ್ನ ಮಗ ಸಣ್ಣ ಇದ್ದಾನೆ ತೂಕ ಬರಬೇಕು ಅಂತ ಯಾರ್ಯಾರು ಹೇಳ್ತಾರೋ ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೆ ಕೊಡ್ಬೇಕು ಸರ್ ಯಾಕಂದ್ರೆ ಇದು ಎಷ್ಟು ಅಂದ್ರೆ ನೀವು ಒನ್ ಟೈಮು ನೀವೆಲ್ಲೋ ಇರ್ತಿರಲ್ಲ ಸರ್ ಒನ್ ಟೈಮು ನಮ್ಮ ಜೀನಿಗೆ ಬಂದು ಮಿಲೆಟ್ ಮಿಲ್ಕ್ ಪೌಡರ್ ಅಂದ್ರೆ ಸಿರಿಧಾನ್ಯದ ಹಾಲಿನ ಪೌಡರ್ ಯಾವ ರೀತಿ ಮಾಡ್ತಾರೆ ಅಂತ ಅವ್ರು ಏನಾದರೂ ನೋಡಿದ್ರೆ 100% ಅವ್ರ ಮಕ್ಕಳಿಗೆ ಕೊಡ್ತಾರೆ ಸರ್ ಯಾಕಂದ್ರೆ ಇದು ಸಿರಿಧಾನ್ಯದಿಂದ ತಯಾರಾದಂತ ಹಾಲು ಇದನ್ನ ಪ್ರತಿಯೊಬ್ಬರು ಮಕ್ಕಳು ಅಂತ ಏನಲ್ಲ ಸರ್ ಏ ನನ್ನ ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬರು ಸಮೇತ ಯಾರು ಬೇಕಾದರೂ ಕುಡಿಬಹುದು ಅದರಲ್ಲೂ 60 ವರ್ಷ ಮೇಲ್ಪಟ್ಟವ್ರು ಇರ್ತಾರಲ್ಲ ಸರ್ ನನಗೆ ಡೈಜೆಷನ್ ಆಗಲ್ಲ ನನಗೆ ನಾ ಅದನ್ನ ತಿಂದ್ರೆ ಡೈಜೆಷನ್ ಆಗಲ್ಲ ಇದನ್ನ ತಿಂದ್ರೆ ಡೈಜೆಷನ್ ಆಗಲ್ಲ ಅಂತಾರಲ್ಲ ಬೆಳಗ್ಗೆ ಎದ್ದು ಇದನ್ನ ಕುಡಿಯೋದ್ರಿಂದ ಪ್ರತಿಯೊಂದು ಅವ್ರು ಏನು ತಿಂದರೂ ಡೈಜೆಷನ್ ಆಗುತ್ತೆ ಸರ್ ಅಂದರೆ ಎಲ್ತಿಗೆ ಮಾತ್ರ ಬೆನಿಫಿಟ್ ತುಂಬ ಚೆನ್ನಾಗಿದೆ ಸರ್ ಒನ್ ಟೈಮ್ ಉಪಯೋಗಿಸ್ಲಿ ಮಕ್ಕಳು ದಪ್ಪ ಆಗ್ತಾರೆ ಮಕ್ಕಳು ಊಟ ಮಾಡ್ತಾರೆ ಏನೇ ಸಮಸ್ಯೆ ಇದ್ರೂ ನಿವಾರಣೆ ಆಗ್ತಾರೆ ಅಮೃತ ಸರ್ ಓವರ್ ಆಲ್ ಇದು ಜೀನಿ ಅಂದ್ರೆ ಏನು ಅಂದ್ರೆ ಅಮೃತ ಇದ್ದಂಗೆ ಇಲ್ಲ ಈಗ ಅದೇ ಕೇಳಿದ್ದು ನಾಟಿ ಹಸು ಹಾಲು ಎಷ್ಟು ನಾವು ಬೇಕು ಅದನ್ನು ಕುಡಿದ್ರೆ ಒಳ್ಳೇದು ಅಂತ ಭಾವಿಸ್ತೀವಲ್ಲ ಅಟ್ ಸೇಮ್ ಟೈಮ್ ನಾಟಿ ಹಸು ಹಾಲು ಅಷ್ಟೇ ಯೋಗ್ಯವಾದಂತ ಯಾಕಂದ್ರೆ ಸಿರಿಧಾನ್ಯ ಅನ್ನೋದನ್ನ ಶಿವು ಸರ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ ಸಿರಿಧಾನ್ಯ ಒಳ್ಳೇದು ಅನ್ನೋದನ್ನ ದಿಲೀಪ್ ಅವ್ರು ಸರ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ ಸಿರಿಧಾನ್ಯ ಅನ್ನೋದು ಇವತ್ತಿನ ಸಕಲ ಕಾಯಿಲೆಗೂ ಮದ್ದು ಸಿರಿಧಾನ್ಯ ಅನ್ನೋದು ಒಂದು ರೀತಿಯ ಒಳ್ಳೇದು ಅಮೃತ ಅಂತಂದ್ರೆ ತಪ್ಪಾಗೋದಿಲ್ಲ ಬಿಕಾಸ್ ಆಫ್ ಸಿರಿಧಾನ್ಯದ ಮಹತ್ವ ಎಲ್ರಿಗೂ ಕೂಡ ಗೊತ್ತು ಹಾಗಾಗಿ ನಾನು ಈಗಾಗಲೇ ಪ್ರೀವಿಯಸ್ ಕಳೆದ 3 ವರ್ಷದಿಂದ ಈ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕಡೆ ಗಮನ ಕೊಟ್ಟಿದ್ದೆ ನಾನು ಇವ್ರ ಜೊತೆ ಭಾಗಿಯಾಗ್ತಿದ್ದೆ ಈಗ ಹೊಸ ಪ್ರಾಡಕ್ಟ್ ಅಂದರೆ ಸಿರಿಧಾನ್ಯದ ಹಾಲಿನ ಪೌಡರ್ ಭಾಳ ನನಗೂ ಖುಷಿ ವಿಚಾರ ಬರೀ ರಾಜಕೀಯ ರಾಜಕೀಯ ಅಂತ ರಾಜಕಾರಣ ಪಾಲಿಟಿಕ್ಸ್ ಮಾತಾಡ್ತಿದ್ದೆ ಗ್ಯಾಪ್ ಆದ್ಮೇಲೆ ಮತ್ತೆ ಈಗ ಸಿರಿಧಾನ್ಯದ ಹಾಲಿನ ಪೌಡರ್ ಬಗ್ಗೆ ಮಾತಾಡೋಕೆ ಬಂದ್ವಿ ಈಗ ಹಾಲು ತೆಗೆದಿದ್ದಾರೆ ಏನು ರುಬ್ತಾ ಇದ್ದಿದ್ದನ್ನು ಅದು ಹಾಲು ಈಗ ಆಗಲೇ ಬಂದಿದೆ ಸರಿ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಏನು ನಾವು ಚೆನ್ನಾಗಿ ರುಬ್ತೀವಲ್ಲ ಸರ್ ರುಬ್ಬಿದ ನಂತರ ಅದನ್ನ ಬಟ್ಟೆಲಿ ಸೋಸ್ತಾರೆ ಏನ್ ಬಟ್ಟೆ ಕಾಣುತ್ತಲ್ಲ ಬಟ್ಟೆಲಿ ಹಾಲು ಸೋಸ್ತಾರೆ ಸಿಪ್ಪೆ ಮಾತ್ರ ಮೇಲ್ಗಡೆ ಇರುತ್ತೆ ನೋಡಿ ಯಾಕೆ ನಾನು ಇದು ಡೈಜೆಷನ್ ಆಗುತ್ತೆ ಅಂತ ಹೇಳಿದ್ರೆ ಆ ರಾಗಿ ಸಿಪ್ಪೆ ಇರುತ್ತಲ್ಲ ಸರ್ ಆ ಸಿಪ್ಪೆನೂ ಸಮೇತ ರಾಗಿ ಒಳಗಡೆ ಬರಲ್ಲ ಭಂಡಾರ ರಾಗಿ ಇರುತ್ತಲ್ಲ ಭಂಡಾರ ಆ ಭಂಡಾರ ಮಾತ್ರ ಕೆಳಗಡೆ ಬರುತ್ತೆ ಹಾಲಾಗಿ ಈಗ ಈ ಕೊರಲೆ ಇರುತ್ತೆ ಕೊರಲೆದು ಭಂಡಾರ ಮಾತ್ರ ಒಳಗಡೆ ಬರುತ್ತೆ ಅಂದ್ರೆ ಪ್ರತಿಯೊಂದು ನವಣೆ ಆರ್ಕ ಸಾಮಿ ಎಲ್ಲ ಸಲ ಆ ಸಿಪ್ಪೆ ಕೂಡ ಕೆಲವು ಟೈಮ್ ಒಳ್ಳೇದು ಅಂತಾರಲ್ಲ ಸರ್ ಅಂದ್ರೆ ನಾ ಈಗ ನಮ್ಗೆ ರಾಗಿ ಮುದ್ದೆ ಊಟ ಮಾಡಿದ್ರೆ ಆರಾಮಾಗಿ ಜೀರ್ಣ ಆಗುತ್ತೆ ಸರ್ ಕೆಲವು ಬೇರೆಯವ್ರಿಗೆ ಅಂದ್ರೆ ನಮ್ಮಂತ ದೊಡ್ಡವ್ರಿಗೆ ಕೆಲವರಿಗೆ ಜೀರ್ಣ ಆಗಲ್ಲ ಅಂತಾರೆ ಈ ಅಂದ್ರೆ 100% ಪ್ರೋಟೀನ್ ಬೇಕು ಅಂತಂದ್ರೆ ಸಿರಿಧಾನ್ಯದ ಹಾಲಿನ ಭಂಡಾರ ಇರುತ್ತಲ್ಲ ಸರ್ ಈಗ ರಾಗಿ ಭಂಡಾರ ಇರುತ್ತಲ್ಲ ರಾಗಿ ಸಿಪ್ಪೆಲ್ಲಿ ಎಷ್ಟಿರುತ್ತೋ ರಾಗಿ ಭಂಡಾರದಲ್ಲಿ ಅದ್ರ ಡಬಲ್ ಭಂಡಾರ ಇರುತ್ತೆ ಆ ಉದ್ದೇಶದಿಂದ ಸಿಪ್ಪೆ ಹೋದ್ರೂ ಸಮೇತ ಈಗ ನೋಡಿ ನಾವು ಮಕ್ಳಿಗೆ ಸರಿ ಇಟ್ ಮಾಡ್ತಿದೀವಲ್ಲ ಸರ್ ಸರಿ ಇಟ್ಟಲ್ಲಿ ನಾವು ಬಟ್ಟೆಲಿ ತೆಗೆದು ಕೊಡ್ತೀವಿ ಏನಕ್ಕೆ ಅಂದ್ರೆ ಮಕ್ಳಿಗೆ ಜೀರ್ಣ ಆಗಲ್ಲ ಅನ್ನೋ ಉದ್ದೇಶ ಯಾಕೆ ಅಂದ್ರೆ 6 ತಿಂಗಳು ಪಾಪಗೆ ಸಿಪ್ಪೆ ತಿಂದ್ರೆ ಜೀರ್ಣ ಆಗಲ್ಲ ಸರ್ ಆದ್ರೆ ಸಿರಿಧಾನ್ಯದ ಸಿಪ್ಪೆ ಅಂತ ಅಲ್ಲ ಸರ್ ರಾಗಿ ಇರುತ್ತಲ್ಲ ರಾಗಿ ಸಿಪ್ಪೆ ತಿಂದ್ರೆ ಜೀರ್ಣ ಆಗಲ್ಲ ಅದರಲ್ಲೂ ಸಮೇತ ಬೇಗ ಜೀರ್ಣ ಆಗ್ಬೇಕು ಯಾಕಂದ್ರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಏ ಸಿರಿಧಾನ್ಯ ತಿಂದ್ರೆ ಬೇಗ ನನಗೆ ಜೀರ್ಣ ಆಗ್ಲಿಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ ಅದು ಮಾತು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸಿರಿಧಾನ್ಯನ ಚೆನ್ನಾಗಿ ಗುಂಡಲ್ಲಿ ರುಬ್ಬಿ
ಅದನ್ನ ಬಟ್ಟೆಲ್ ಸೋಸಿ ಬಂಡಾರ ಮಾತ್ರ ಆಲ್ ಪೌಡರ್ ಮಾಡಿ ಕೊಡ್ತಾ ಇದೀವಿ. ಎಸ್ ಈಗ ನೀವು ಇದನ್ನ ಆಲ್ ತಗಿತೀರಿ, ಆಲ್ ತಗಿದ ಮೇಲೆ ಏನು ಮಾಡ್ತೀರಿ ನೆಕ್ಸ್ಟ್ ಸರ್? ಇದು ಏನು ಆಲ್ ತಗಿತೀವಲ್ಲ ಇದನ್ನ ಒಂದು ಮಷಿನ್ ಗೆ ಹಾಕಿ ಅದು ಪೌಡರ್ ಮಾಡ್ತೀವಿ. ಓಕೆ, ಸ್ಪೇ ಡ್ರೈಯರ್ ಗೆ ಹಾಕಿ ಪೌಡರ್ ಮಾಡ್ತೀವಿ. ತೋರಿಸಬಹುದು ಅದನ್ನ? ತೋರಿಸ್ತೀನಿ ಸರ್, ತೋರಿಸ್ತೀನಿ. ಇದು ಏನು ಖುಷಿ ಅಂತ ಅಂದ್ರೆ ಸರ್, ಇವತ್ತು 2017 ರಲ್ಲಿ ಇದು ನಮ್ಮ ಸಿರಿಧಾನ್ಯ ಇವತ್ತು ರೈತರೆಲ್ಲ ನೆಂಚ್ಕೋಬೇಕು ಅಂತಂದ್ರೆ ಕೃಷ್ಣ ಬೈರೇಗೌಡರು ನೆಂಚ್ಕೋಬೇಕು. ಕೃಷ್ಣ ಬೈರೇಗೌಡರನ್ನ ಏನು ಕೃಷ್ಣ ಬೈರೇಗೌಡರು ಅವ್ರು ಯಾಕೆ ಇದಕ್ಕೆ ಅಂತ ಅಂದ್ಕೋಬೇಡಿ ಸರ್. ಅವರು ಕೃಷಿ ಸಚಿವ ಆಗಿದಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್. ಅಂದ್ರೆ ಇವತ್ತು ಏನು ಸಿರಿಧಾನ್ಯ ಇವತ್ತು ನೋಡಿ ಕೊರಲೆ 80 ರೂಪಾಯಿ ಇದೆ, ರಾಗಿ 45 ರೂಪಾಯಿ ಇದೆ. ಸಿರಿಧಾನ್ಯ ಯಾಕೆ ಇಷ್ಟೊಂದು ರೇಟ್ ಆಗ್ತಾ ಐತೆ ಅಂದ್ರೆ, ಈ ಕೃಷ್ಣ ಬೈರೇಗೌಡರು ಅಂತ ಹಿಂದೆ ಕೃಷಿ ಸಚಿವರಾಗಿದ್ರು, ಈಗ ಕಂದಾಯ ಸಚಿವ ಕಂದಾಯ ಸಚಿವರಾಗಿದ್ರೆ ಅವರೊಂದು 2017 ರಲ್ಲಿ ಕೃಷಿ ಮೇಳ ಮಾಡಿದ್ರು. ಆ ಕೃಷಿ ಮೇಳ ಮಾಡಿದಾಗ ನನ್ನ ಜೀನಿ ಸ್ಟಾರ್ಟ್ ಆಗಿತ್ತು. ಆದ್ರೆ ನಾವು ಇಷ್ಟು ದೊಡ್ಡದ ಮಾಡ್ತೀವಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ಕೃಷಿ ಮೇಳ ಮಾಡಿದ್ರು ಅವಾಗ ನನಗನ್ನಿಸ್ತು ಸಿರಿಧಾನ್ಯಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ, ನಾನು ಯಾಕೆ ಜನಗಳಿಗೆ ಕೊಡಬಾರ್ದು ಅನ್ನಿಸ್ತು. ಅವ್ರು ಅವತ್ತು ಮಾಡಿದ್ದು ಪ್ರೋಗ್ರಾಮ್ ಇವತ್ತು ಏನು 450 ಜನ ಉದ್ಯೋಗದಲ್ಲಿ ಇದಾರಲ್ಲ ಸರ್, ಆ 450 ಜನಕ್ಕೆ ಉದ್ಯೋಗ ಏನನ್ನ ಸೃಷ್ಟಿಯಾಗೈತೆ ಅಂದರೆ ಅದಕ್ಕೊಂದು ಕೃಷ್ಣ ಬೈರೇಗೌಡರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಸರ್. ಎಸ್, ಈಗ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೇನೆ ನಮಗೆ. ಓಕೆ ಸರ್, ಓಕೆ ಬನ್ನಿ. ಸರ್ ಏನು ನೋಡಿದ್ರೆ ಎಲ್ಲ ಚಕ್ಕೆ ಚಕ್ಕೆ ತರ ಬಂದ್ಬಿಡೈತಲ್ಲ ಇದು ಸರ್. ಇದು ಮಿಲ್ಕಿ ಬಾರ್ ಚಾಕ್ಲೇಟ್ ಇದ್ದಂಗೆ, ನೀವು ಬಾಯಲ್ಲಿ ಇಟ್ಕೊಳ್ರಿ, ಆರಾಮಾಗಿ ಕರ್ಗೋಗ್ತಾ ಇರ್ತೈತೆ. ಇದು ಎಷ್ಟೋ ಜನ ಹೇಳಿದ್ರು ಮೊನ್ನೆ, ನಮ್ಮ ಇವ್ರು ಬಂದಿದ್ರು ಸರ್, ನಮ್ಮ ತುಮಕೂರಿನ JD ಸಾಹೇಬರು ಬಂದಿದ್ರು, ಕೃಷಿ ಇಲಾಖೆ JD ಸಾಹೇಬರು ಬಂದಿದ್ರು. ಅವ್ರೊಂದು ಮಾತು ಹೇಳಿದ್ರು, ನೀನು ಯಾಕೆ ಇದನ್ನ ಈ ಮಿಲೆಟ್ ಮಿಲ್ಕ್ ಪೌಡರ್ನ ಇದನ್ನ ಚಾಕ್ಲೇಟ್ ಯಾಕೆ ಮಾಡ್ಬೇಕು ಕೊಡಬಾರ್ದು ನೀನು, ಬೇಕಾದ್ರೆ ನಾನು ರೆಸಿಪಿ ಹೇಳ್ಕೊಡ್ತೀನಿ ಅಂತ ಅಂದ್ರು. ಆದ್ರೆ ಇದು ಸಿರಿಧಾನ್ಯ, ನಾವು ಏನು ಹಾಲು ರುಬ್ಬಿದೀವಲ್ಲ ಸರ್, ಹಾಲು ರುಬ್ಬಿದ್ದ ನಾವು ಇದನ್ನ ಮಿಷಿನ್ಗೆ ಹಾಕ್ತೀವಿ. ಓಕೆ, ಆ ಮಿಷಿನ್ಗೆ ಹಾಕಿದ್ದು ಏನಾಗುತ್ತೆ, ಈ ಥರ ಚಕ್ಕೆಯಾಗಿ ಬರ್ತಾ ಇರುತ್ತೆ. ಓಕೆ, ಏನು ನಾವು ಸಿರಿಧಾನ್ಯ ಹಾಲು ರುಬ್ಬಿದ್ದೆಲ್ಲನ ಪ್ರತಿಯೊಂದು ಮಿಷಿನ್ಗೆ ಹಾಕ್ದಿಟ್ಕೆ ಈ ಥರ ಚಕ್ಕೆಯಾಗಿ ಬರುತ್ತೆ ಸರ್. ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಚಕ್ಕೆಯಾಗಿ ಬರುತ್ತೆ, ಸುಮ್ಮನೆ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ತಾ ಇರುತ್ತೆ. ಕರ್ಗೋಗ್ತಾ ಇತ್ತು ಇದು ಈ ಬಾಯಲ್ಲಿ ಅಂದ್ರೆ ಸಿರಿಧಾನ್ಯನ ಹಾಲ್ ಹಾಕೊಂಡು ಸಿರಿಧಾನ್ಯ ತಿಂದಂಗೆ ತಿಂದಂಗೆ ಸರ್. ಏನು ಒಂಚೂರು ಈಟ್ ಆಗಲ್ಲ, ಡೈಜೆಷನ್ ಆಗಲ್ಲ ಅಂತ ತೊಂದರೆ ಇಲ್ಲ, ಪ್ರತಿಯೊಂದು ಆರಾಮಾಗಿರುತ್ತೆ ಸರ್. ನೋಡಿ, ಬಾಯಿಗೆ ಇಟ್ಕೊಂಡ್ರೆ ಆರಾಮಾಗಿ ಕರ್ಗೋಗ್ತಾ ಇರುತ್ತೆ. ಅಂದ್ರೆ ಇದು ಸಿರಿಧಾನ್ಯದಿಂದ ತಯಾರಾದಂತ ಹಾಲಿನ ಪೌಡರ್ ಸರ್ ಇದು. ಅಂದ್ರೆ ಇದನ್ನ ಏನ್ ಚಕ್ಕೆ ಬರುತ್ತಲ್ಲ, ಈ ಚಕ್ಕೆನ ಮಿಷಿನ್ ಬಂದಿದ ನಂತರ ಒಂದಿನ ಬಿಸಿಲಲ್ಲಿ ಒಣಗಿಸ್ತೀವಿ ಸರ್. ಏನಂತಂದ್ರೆ ನೋಡಿ, ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದು ಗ್ಲಾಸ್ ಇದ್ದಂಗೆ ಸರ್. ಗ್ಲಾಸು, ಗ್ಲಾಸ್ ಅಲ್ಲಿ ನೇರವಾಗಿ ಬಿಸಿಲು ಬೀಳುತ್ತೆ, ಆದ್ರೆ ಧೂಳು ಮಣ್ಣು ಒಂದ್ ನೊಣನು ಸಮೇತ ಹೊರಗಡೆ ಬರಲ್ಲ ಸರ್ ಇದು. ಚೆನ್ನಾಗೈತೆ. ಇದ್ರ ಜೊತೆಗೆ ಇದಾದ ನಂತರ ಸರ್, ಇದೇನು ನೀವು ನೋಡಿದ್ರಲ್ಲ ಸರ್, ಈ ಚಕ್ಕೆ ಆದ ನಂತರ ಮತ್ತೆ ಇದನ್ನ ಏನ್ ಮಾಡ್ತೀವಿ, ಮಿಷಿನ್ಗೆ ಹಾಕ್ತಿವಿ. ಓಕೆ, ಇಲ್ಲಿ ಕಾಣ್ತಾ ಇದೆಯಲ್ಲ ಸರ್, ಇದು ಪೌಡರ್ ಬಂದ್ಬಿಡುತ್ತೆ. ಇದು ಪೌಡರ್ ಬಂದ್ಬಿಡುತ್ತೆ. ನೀವು ಇಲ್ಲೇ ನೋಡ್ತಾ ಇದೀರಲ್ಲ, ಇದು ಸಿರಿಧಾನ್ಯದ ಹಾಲಿನ ಪೌಡ್ರು. ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಫೈನಲಿ ತಯಾರಾಗಂತ ಹಾಲಿನ ಪೌಡ್ರ್ ಇದು. ಅಂದ್ರೆ ಪ್ರೋಸೆಸ್ ಮಾಡೋದು ತುಂಬಾ ಕಷ್ಟ ಇದೆ ಸರ್. ಅಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ, ನಮ್ಗೇನು ಜನಗಳಿಗೊಂದು ಒಳ್ಳೆ ಫುಡ್. ನನಗೆ ಹೇಳಿದ್ದು, ನೀವು 3 ವರ್ಷದಿಂದ ಶುರು ಅಂದ್ರೆ 6 ವರ್ಷದ 7 ವರ್ಷದಿಂದ ಶುರು ಮಾಡಿದಾಗ ಸಿರಿಧಾನ್ಯ ರೇಟ್ ಒಂದಿತ್ತು. ನಾನು ಇಲ್ಲಿ 3 ವರ್ಷದಿಂದ ಬಂದಾಗ MRP ನಿಮ್ದು ಅದೇ ಇದೆ. ಸಿರಿಧಾನ್ಯ ರೇಟು ಜಾಸ್ತಿ ಆಗ್ತಾ ಇದೆ, ಬಟ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಇದನ್ನ ಸರ್? ನಾವು ಶುರು ಮಾಡಿದಾಗ ನೋಡಿ, 1 KG ಬಂದು 369 ರೂಪಾಯಿ ಇತ್ತು. ಅವತ್ತು ನಮಗೆ ರಾಗಿ ಬಂದು 18 ರೂಪಾಯಿಗೆ ಸಿಗೋದು, ಕೊರಲೆ ಬಂದು 14 ರೂಪಾಯಿಗೆ ಸಿಗೋದು. ಇವತ್ತು ಕೊರಲೆ ಬಂದು 96 ರೂಪಾಯಿ ಇದೆ, ರಾಗಿ ಬಂದು 45 ರೂಪಾಯಿ ಇದೆ. ಆದರೂ ಜನಗಳಿಗೆ ಈಗ ಕೋವಿಡ್ ಬಂತು, ಕೆಲಸ ಕಳ್ಕೊಂಡಿದ್ರು, ನಿರುದ್ಯೋಗ, ಬರಗಾಲ ಯಾವುದೇ ಬಂದರೂ ಸಮೇತ ರೇಟ್ ಮಾತ್ರ ಜಾಸ್ತಿ ಮಾಡಲ್ಲ ಸರ್. ನಮಗೆ ಲಾಭದಲ್ಲಿ ಕಡಿಮೆ ಆಗ್ಬೋದು, ರೇಟ್ ಅಂತ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಲ್ಲ ಸರ್. ಆದರೆ ಜನಗಳಿಗೊಂದು ಒಳ್ಳೆ ಉದ್ದೇಶ, ನಮ್ಮ ಉದ್ದೇಶ ಏನು ಗೊತ್ತೆ ಸರ್? ಇವತ್ತು ನೋಡಿ ಸರ್, ನಾವು ಮಕ್ಕಳಿಗೆ ಜೀನಿ ಸರಿಟು ಅಂತ ಕೊಟ್ವಿ ಸರ್. ಇವತ್ತು ಲಕ್ಷಾಂತರ ಮಕ್ಕಳು ಆರಾಮಾಗಿದ್ದಾರೆ. ಎಷ್ಟೋ ಜನ ಮೆಡಿಕಲ್ ಸಿಗ್ತಾ ಇದೆ ಎಲ್ಲ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲ ಮೆಡಿಕಲ್ಲು, ಎಲ್ಲ ಸೂಪರ್ ಮಾರ್ಕೆಟು, ಎಲ್ಲ ಆರ್ಗಾನಿಕ್ ಸ್ಟೋರು, ಎಲ್ಲ ದಿನಸಿ ಅಂಗಡಿ, ಪ್ರತಿಯೊಂದರಲ್ಲೂ ಸಮೇತ ನಮ್ಮ ಜೀನಿ ಸಿಗ್ತಾ ಇದೆ. ಈ ಇಷ್ಟು ದಿನ ಏನು ಮಕ್ಕಳಿಗೆ ಅಂತ ಮಾಡಿದ್ವಲ್ಲ ಸರ್ ಸರಿಟು, ಅದ್ರ ಜೊತೆಗೆ ಪ್ರತಿಯೊಬ್ಬರೂ ಸಮೇತ ಈ ಮಿಲಿ ಸಿರಿಧಾನ್ಯದ ಹಾಲಿನ ಪೌಡರ್ ಏನನ್ನು ಉಪಯೋಗಿಸಿರೋ ಅಂದ್ರೆ 100% ಹೆಲ್ತಿ ಆಗಿರ್ತಾರೆ. ನಾವು ಹೇಳೋದೇನು ಬೇಕಾಗಿಲ್ಲ ಸರ್, ಇವತ್ತು ಎಲ್ಲರೂ ಬಳಸ್ಬೋದು ಇದನ್ನ. ಹೌದು ಸರ್, ಪ್ರತಿಯೊಬ್ಬರು. ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸಿರಿಧಾನ್ಯ ತಿನ್ನಿ ಅಂತ. ಎಷ್ಟೋ ಜನಕ್ಕೆ ಸಿರಿಧಾನ್ಯ ತಿನ್ನೋದಕ್ಕೆ ಆಗ್ತಾ ಇಲ್ಲ ಸರ್, ಯಾಕಂದ್ರೆ ಅದು ನೆನೆಸೋದೇ ಆಗಲಿ ಒಣಗಿಸೋದೇ ಆಗಲಿ ಅದು ತುಂಬ ಕಷ್ಟ ಆಗ್ತಾ ಇದೆ. ಆದರೆ ಜನಗಳಿಗೆ ಆರಾಮಾಗಿ ಬಾಡಿ ಅವ್ರ ಬಾಡಿಗೆ ಸಿರಿಧಾನ್ಯ ಸೇರಬೇಕು, ವಿತಿನ್ ಸೆಕೆಂಡಲ್ಲಿ ಸೇರಬೇಕು ಅಂತ ಅಂದು ನಾವು ಜೀನಿ ಸಿರಿಧಾನ್ಯದ ಹಾಲಿನ ಪೌಡರ್ ತಂದಿದ್ದೀವಿ ಸರ್. ನೋಡಿ, ಇದು ಈ ಪೌಡರ್ನ ಇಷ್ಟು ಮೃದುವಾದ ಪೌಡರ್ ನೀವೆಲ್ಲೂ ನೋಡಿರಕ್ಕಿಲ್ಲ ಸರ್, ಅಷ್ಟು ಮೃದುವಾಗಿದೆ. ಯಾಕಂದ್ರೆ ಇದನ್ನ ಒಂದು ಸಣ್ಣ ಕೆಮಿಕಲ್ ಹಾಕಿ. ನೆಕ್ಸ್ಟ್ ಪ್ಯಾಕಿಂಗ್ಗೆ ಯಾವ್ಯಾವ ಫಾರ್ಮೆಟ್ ಅಲ್ಲಿ ಸಿಗುತ್ತೆ ಪ್ಯಾಕಿಂಗು ಸರ್? ಇದು 200 ಗ್ರಾಮ್ 400 ಗ್ರಾಮ್ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಸರ್. 200 ಗ್ರಾಮ್ ಬಂದು 165 ರೂಪಾಯಿ. ಇದೇನು ನೀವು ಪೌಡರ್ ನೋಡ್ತಾ ಇದೀರಲ್ಲ, 200 ಗ್ರಾಮ್ ಬಂದು 165 ರೂಪಾಯಿ, 400 ಗ್ರಾಮ್ ಬಂದು 315 ರೂಪಾಯಿ. ಅಂದ್ರೆ ಇದೇನು ಜಾಸ್ತಿ ಏನು ಪ್ರೋಸೆಸ್ ಇಲ್ಲ ಸರ್.
ಜಸ್ಟ್ ಒಂದು ಹಾಲ್ ಕಾಸ್ಬಿಡೋದು ಚೆನ್ನಾಗಿ ಹಾಲ್ ಕಾಸಿ ಸ್ವಲ್ಪ ಪೌಡರ್ ಅಲ್ಲಿ ಸ್ವಲ್ಪ ಪೌಡರ್ ನ ಪೇಸ್ಟ್ ಮಾಡಿ ಅಂದ್ರೆ ತಣ್ಣೀರಿ ಪೇಸ್ಟ್ ಮಾಡಿ ಮಾಗೋಕ ಕುಡಿಯೋದು ಸರ್ ಇದೆ ದೊಡ್ಡದು ಅಂದ್ರೆ ಇದೆ ಇರೋದಲ್ಲ ಹಾ ಸರ್ 400 ಗ್ರಾಂ 400 ಗ್ರಾಂ 315 ರೂಪಾಯಿ ಸರ್ ಇದು ಎಸ್ ಈಗ ಸೇಮ್ ಜೀನಿ ಹೆಂಗ್ ಸಿಗುತ್ತದೆ ಎಲ್ಲಾ ಮೆಡಿಕಲ್ ಶಾಪ್ ಎಲ್ಲಾ ಮೆಡಿಕಲ್ ಅಲ್ಲೂ ಇದು ಸಿಗ್ತಾ ಇದೆ ಎಸ್ ಹೋಟಲ್ ಈ ಫಾರ್ಮ್ಯಾಟ್ ಬರುತ್ತೆ ಎಲ್ಲಾ ಮೆಡಿಕಲ್ ಅಲ್ಲೂ ಸಿಗುತ್ತೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸಿರಿಧಾನ್ಯಗಳ ಸಿರಿವಂತ ಕರ್ನಾಟಕದ ಸಿರಿಧಾನ್ಯದ ಕಿಂಗ್ ರಾಜ ಅಂದ್ರೆ ತಪ್ಪಾಗಲ್ಲ ಮಹಾರಾಜ ಕರ್ನಾಟಕಕ್ಕೆ ಯಾಕಂದ್ರೆ ಸಿರಿಧಾನ್ಯವನ್ನ ಮನೆ ಮನೆಗೂ ಕೂಡ ಬಳಸೋಕೆ ಕಾರಣಕರ್ತ ದಿಲೀಪ್ ಅವರು ಸೋ ಈಗ ದೇಶಾದ್ಯಂತ ಮತ್ತೆ ಅಮೆರಿಕಾ ಕೂಡ ಇಂಗ್ಲೆಂಡ್ ಎಲ್ಲಾ ಕಡೆಗೂ ಹೋಗ್ತಾ ಇದೆ ಸೋ ಈಗ ಸಿರಿಧಾನ್ಯದ ಹಾಲಿನ ಪೌಡರ್ ಇದು ಟ್ರೆಡಿಷನಲ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಇದು ಇವ್ರದ್ದಾಗಲೇ ದೊಡ್ಡ ಸುದ್ದಿಲಿದೆ ಸಿರಿಧಾನ್ಯಗಳ ಮಿಶ್ರಣ ಇದು ಹಾಲಿನ ಪೌಡರು ಸೊ ಬಳಸೋರಿಂದ ಬಹಳಷ್ಟು ನಾನಾಗಲೇ ಹೇಳಿದೆ ಸರ್ವ ರೋಗಕ್ಕೂ ಸಿರಿಧಾನ್ಯಗಳೇ ಮದ್ದು ಅಂತ ಅನಿಯೋ ಥ್ಯಾಂಕ್ ಯು ಸೋ ಮಚ್ ಸರ್ ಏನ್ ಹೇಳ್ತೀರಿ ಜನಕ್ಕೆ ಫೈನಲಿ ಸರ್ ಜನಗಳಿಗೆ ಫೈನಲ್ ಹೇಳೋದಿಷ್ಟೇ ದಯವಿಟ್ಟು ನೀವು ಕುಡೀರಿ ನಿಮ್ಮ ಮಕ್ಕಳಿಗೂ ಕೊಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಆಲ್ ನೀವು ಕುಡಿಯೋದ್ರ ಜೊತೆಗೆ ನೀವೆಂದು ಕುಡದೇ ಇಲ್ಲ ಇಲ್ಲಿವರೆಗೂ ಸಿರಿಧಾನ್ಯದ ಹಾಲು ಕುಡಿದಿಲ್ಲ ನೀವು ಕುಡೀರಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲೂ ಮಕ್ಕಳಿಗೆ ಕೊಡಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಇದು ನಾಟಿ ಹಸಿನ ಹಾಲು ಏನು ನೀವು ಕೇಳ್ತಾ ಇರ್ತೀರಲ್ಲ ನನ್ನ ಮಗಳಿಗೆ ನಾಟಿ ಹಸಿನ ಹಾಲು ಕೊಡಬೇಕಾಯ್ತು ಆ ನಾಟಿ ಹಸಿನ ಹಾಲಿಗೆ ಸಮನ ಆಗಿರುತ್ತೆ ಇದು ಯಾಕಂದ್ರೆ ಎಲ್ಲ ಪ್ರತಿಯೊಂದು ಸಿರಿಧಾನ್ಯದಿಂದ ಮಾಡಿರೋದ್ರಿಂದ ದಯವಿಟ್ಟು ತಪ್ಪದೆ ಪ್ರತಿಯೊಬ್ಬರು ಈ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ನ ಕುಡೀರಿ ಇನ್ನೊಂದು ವಿಷಯ ಗೊತ್ತಿರಲಿ ಬಹಳಷ್ಟು ಜನ ಕಂಪನಿಗಳಿಗೆ ಸಿರಿಧಾನ್ಯಕ್ಕೆ ಅಂತ ಬರ್ತಿರ್ತಾರೆ ಬಟ್ ಆದ್ರೆ ಕಂಪ್ಲೀಟ್ ಪರಿಪೂರ್ಣ ಸಿರಿಧಾನ್ಯ ನಿಮ್ಗೆ ಸಿಗೋದು ಪ್ರಾಡಕ್ಟ್ ಜೀನಿಯಲ್ಲಿ ಇಷ್ಟೇ ಯಾಕೆ ಅಂತಂದ್ರೆ ಒಂದು ಬರ್ಗರ್ ರೇಟ್ ಬರ್ತಾ 300 ರೂಪಾಯಿ ಇರುತ್ತೆ ದೇಹ ತಿಂದ್ರೆ ಅದು ಹಾಳಾಗುತ್ತೆ ಇಲ್ಲ ಬೇರೆ ಏನೇ ಆಗಲಿ ನಿಮಗೆ ಮಸಾಲೆ ಪದಾರ್ಥ ಆಚೆ ಈಚೆ ತಗೊಂಡಾಗ್ಲೂ ಕೂಡ ಕೆಮಿಕಲ್ ಜಾಸ್ತಿ ಇರುತ್ತೆ ಬಟ್ ಕೆಮಿಕಲ್ ಫ್ರೀ ಸೊ ಆಗ 315 ರೂಪಾಯಿ ಅಂದ್ರೆ ರೇಟ್ ಓಕೆ ಯಾವುದೇ ಸಮಸ್ಯೆ ಇಲ್ಲ ಖುಷಿ ವಿಚಾರ ಅಂತಂದ್ರೆ ಇದು ರೆಡಿ ಆಗೋದಕ್ಕೆ ಮೂಲ ಕಾರಣ ಜಿಕೆವಿಕೆ ಬೆಂಗಳೂರು ನಮ್ಮ ಜಿಕೆವಿಕೆ ಅಧಿಕಾರಿಗಳು ಇದಾರಲ್ಲ ಸರ್ ನಾಗರಾಜ್ ಸರ್ ಇರ್ಬೋದು ಸುರೇಶ್ ಸರ್ ಅವರು ಏನೇನ್ ಹಾಕ್ಬೇಕು ಎಷ್ಟೇ ಪ್ರಮಾಣ ಹಾಕ್ಬೇಕು ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಎಂದು ಈ ಜೀನಿ ಏನಾದ್ರು ಮಿಲೆಟ್ ಮಿಲ್ಕ್ ಹುಟ್ಟೋದಕ್ಕೆ ಕಾರಣ ಅಂತ ಅಂದ್ರೆ ಆ ಜಿಕೆವಿಕೆಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಸರ್ ಎಸ್ ಜಿಕೆವಿಕೆ ಆಫೀಸರ್ಗೆ ಥ್ಯಾಂಕ್ಸ್ ಹೇಳ್ತಾರೆ ದಿಲೀಪ್ ಅವರು ಅಷ್ಟೇ ಜಿಕೆವಿಕೆ ಇರೋದು ರೈತರನ್ನ ಸ್ವಾವಲಂಬಿಗಳಾಗಿ ಮಾಡ್ಲಿಕ್ಕೆ ರೈತರ ಉತ್ಪನ್ನಗಳ ಬೆಲೆ ಬರಲಿ ಅನ್ನೋ ಕಾರಣಕ್ಕೆ ಸೊ ಜೀನಿಯನ್ನ ದಿಲೀಪ್ ಅವರು ಶುರು ಮಾಡಿದ್ರು ಆದ್ರೆ ಜೀನಿಗೆ ವ್ಯಾಲ್ಯೂ ಎಡಿಷನ್ ಮಿಲೆಟ್ಸ್ ಮಿಲ್ಕ್ ಪೌಡರ್ ಬರ್ಲಿಕ್ಕೆ ಕಾರಣ ಜಿಕೆವಿಕೆ ಅಂತ ಹೇಳ್ತಾರೆ ನಿಮ್ಗೆ ಕೂಡ ಥ್ಯಾಂಕ್ಸ್ ಸರ್ ಹೇಳ್ತೀನಿ ಬಳಸಿ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಸೇರಿದಂತೆ ಆನ್ಲೈನ್ ಕೂಡ ನೀವು ಶಾಪ್ ಮಾಡ್ಬೋದು ವಿಷಯ ಇಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಆಹಾರ ತಿನ್ಬೇಕು ಒಳ್ಳೆ ಆಹಾರ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಆಯಸ್ ಚೆನ್ನಾಗಿರುತ್ತೆ ನಿಮ್ಮ ಆಯಸ್ಸು ಮತ್ತೆ ಆರೋಗ್ಯಕ್ಕಾಗಿ ಜೀನಿ ಮಿಲೆಟ್ಸ್ ಮಿಲ್ಕ್ ಪೌಡರ್ನ ಬಳಸಿ ಥ್ಯಾಂಕ್ ಯು ಸೋ ಮಚ್ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಿ ಧನ್ಯವಾದ ವೀಕ್ಷಕರೇ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ